ಜಿಂದಾಲ್ಗೆ ಸರ್ಕಾರಿ ಭೂಮಿ ಲೀಸ್ ಕೊಟ್ಟಿದ್ದರ ವಿರುದ್ಧ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುತ್ತಿರುವಂತಹ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದೆ. ಓಕೆ, ಜಿಂದಾಲ್ಗೆ ಸರ್ಕಾರಿ ಭೂಮಿ ಲೀಸ್ ಕೊಟ್ಟಿದ್ದರ ವಿರುದ್ಧ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಕಿಡಿಕಾರಿದೆ. ತೊಡೆ ತಟ್ಟಿದ ಸಿದ್ದರಾಮಯ್ಯ ಶಕ್ತಿ ಎಲ್ಲಿ ಹೋಯಿತು ಅಂತ ಸೋಮಣ್ಣ ಪ್ರಶ್ನೆ ಮಾಡಿದ್ದಾರೆ. ಪುಲ್ವಾಮಾ ದಾಳಿ ಬಗ್ಗೆ ಸಿಎಂಗೆ ಮೊದಲೇ ಗೊತ್ತಾಗುತ್ತೆ, ಆದರೆ ಜಮೀರ್ ಖಾನ್ ಸ್ನೇಹಿತ ಮನ್ಸೂರ್ ಖಾನ್ ಓಡ್ ಹೋಗ್ತಾನೆ ಅಂತ ಸಿಎಂ ಯಾಕೆ ಗೊತ್ತಾಗಲಿಲ್ಲ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಮತ್ತೊಂದು ಕಡೆ ಈ ಕುರಿತಂತೆ ನಾಳೆ ಮುಖ್ಯಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂದ್ಕೊಂಡಿದ್ದೀವಿ, ಆದರೆ ಮುಖ್ಯಮಂತ್ರಿ ಮನೆ ಎಲ್ಲಿದೆ? ತಾಜ್ ವೆಸ್ಟ್ ಸ್ಟ್ಯಾಂಡ್ನಲ್ಲಿದೆಯಾ, ಜೆ ಪಿ ನಗರದಲ್ಲಿದೆಯಾ, ಎಲ್ಲಿಗೆ ಮುತ್ತಿಗೆ ಹಾಕಬೇಕು ಅನ್ನೋದೇ ಗೊಂದಲ ಅಂತ ಕೂಡ ಸ್ವಲ್ಪ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದಾರೆ ಸಿಎಂ ಬಗ್ಗೆ ಮಾಜಿ ಸಚಿವ ಸೋಮಣ್ಣ ವ್ಯಂಗ್ಯವಾಡಿದ. ತುಂಬಿದೆ, ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನೆಲ್ಲ ಮಾತನಾಡ್ತಾ ಇದ್ರು, ಎಲ್ಲಿ ಹೋಯ್ತು ಸಿದ್ದರಾಮಯ್ಯನವರೇ ನಿಮ್ಮ ಬೆಂಗಳೂರಿನಿಂದ ಬಳ್ಳಾರಿಯ ನಿಮ್ಮ ಪಾದಯಾತ್ರೆ? ತೊಡೆಯನ್ನ ತಟ್ಟಿ ಏನೆಲ್ಲವನ್ನ ಮಾಡಿದ್ರಿ ಪಾಪದ ಕೆಲಸವನ್ನ? ಆ ಪಾಪದ ಕೆಲಸದಲ್ಲಿ ಇದು ಒಂದು ಹಂತ ಅಂಶ ಅನ್ನೋದನ್ನ ತಾವು ಬಲ್ಲವರಾಗಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಮಾತು ಮಾತ್ರ ಸತ್ಯ, ನೀವು ಯಾರೇನೇ ಹೇಳ್ಬೋದು ಬಿಡ್ಬೋದು, ಪ್ರಕೃತಿ ಮಾತ್ರ ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿಮ್ಮ ಪಾಪದ ಕೊಡಕ್ಕೆ ತಕ್ಷಣವೇ ಉತ್ತರವನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ರಾಜ್ಯದ ಜನ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಕ್ಷದವರೇ ಮಾಡ್ತಕ್ಕಂಥ ಅದಕ್ಕೆ ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಮನೆಯ ಮುಂದೆ ನಾವು ಒಂದು ಅವ್ರ ಮನೆ ಮುಂದೆ ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀವಿ, ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಾನು ರವಿಕುಮಾರ್ ಅವ್ರು ಕೇಳಿದೆ, ಮುಖ್ಯಮಂತ್ರಿಗಳ ಮನೆ ಎಲ್ಲಿದೆಯಪ್ಪ, ಎಲ್ಲಿದೆಯಪ್ಪ ನಿಖಿಲೋ ಅಂತ ಕೇಳಿದಾಗೆ, ಕುಮಾರಸ್ವಾಮಿ ಮನೆ ಎಲ್ಲಿದೆ? ಕುಮಾರಸ್ವಾಮಿ ಮನೆ ತಾಜ್ ಬಸ್ ಸ್ಟ್ಯಾಂಡ್, ಕೃಷ್ಣಾನ, ಇನ್ಯಾವುದೋ ಇನ್ನೊಂದು ಗೆಸ್ಟ್ ಹೌಸ್ ಇವಾಗ ತಾನೆ ಹೊಸದಾಗ್ತಾ ಇದೆ, ಯಾವ್ದಿದೆ ಅನ್ನೋದಕ್ಕೆ ನೀವು ಎಲ್ಲೋಗ್ಬೇಕು ಅನ್ನೋ ತೀರ್ಮಾನ ಗೊಂದಲ ಪ್ರಾಯಶಃ ಇವತ್ತು ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪುಲ್ವಾಮಾದಲ್ಲಿ ನಡೀತಕ್ಕಂತ ಉಗ್ರಗಾಮಿ ದಾಳಿ 6 ತಿಂಗಳು ಮುಂಚಿತವಾಗಿಯೇ ಗೊತ್ತಾಗತ್ತೆ, ಆದ್ರೆ ತನ್ನ ಕ್ಯಾಬಿನೆಟ್ ನಲ್ಲಿರುವಂತ ಜಮೀರ್ ಅಹಮದ್ ಖಾನ್ ಫ್ರೆಂಡು ಮನ್ಸೂರ್ ಖಾನ್ ಮಾಡುವ ಮೋಸ ಗೊತ್ತಾಗೋದಿಲ್ಲ. ಅವರು 1000 ಕೋಟಿ ರೂಪಾಯಿ ಟೋಪಿ ಹಾಕುವಂತ ಅಮಾಯಕರಿಗೆ ವಂಚಿಸುವಂತ ಕ್ರಮ ಇವರಿಗೆ ಗೊತ್ತಾಗೋದಿಲ್ಲ. ಓಕೆ, ಈ ರೀತಿ ಎಲ್ಲ ಬಿಜೆಪಿ ನಾಯಕರು ಕೂಡ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಕಾರಣ ಜಿಂದಾಲ್ಗೆ ಸರ್ಕಾರಿ ಭೂಮಿ ಕ್ರಯ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮೌರ್ಯ ಸರ್ಕಲ್ ಆವರಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಬಹುತೇಕ ಬಿಜೆಪಿಯ ಶಾಸಕರು, ಸಂಸದರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ.